ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಈ ಒಂದು ಬೆಳೆ ಸಮೀಕ್ಷೆಯ ಎಲ್ಲ ಮೇಲ್ವಿಚಾರಕರಿಗೂ ಅಥವಾ ಸೂಪರ್ವೈಸರ್ಗಳಿಗೂ ನಮ್ಮ ನಮಸ್ಕಾರಗಳು ನಾವು ಈ ವಿಡಿಯೋದಲ್ಲಿ ಈ ವರ್ಷದ ಕ ಏನು ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ಸೂಪರ್ವೈಸರ್ಗಳು ಅಂದರೆ ಮೇಲ್ವಿಚಾರಕರ ಕರ್ತವ್ಯಗಳೇನು ಹಾಗೆಯೇ ಆ ಒಂದು ಮೇಲ್ವಿಚಾರಣೆಯ ಪ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಕೆಲವೊಂದು ಮಾರ್ಪಾಡುಗಳು ಬಂದಿದೆ ಅದು ಯಾವ ರೀತಿ ಮಾರ್ಪಾಡುಗಳು ಏನು ಬಂದಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಲ್ವಿಚಾರಕರ ಕರ್ತವ್ಯ ಏನು ಅಂತೇಳಂತಂದರೆ ರೈತರು ಮತ್ತು ಪಿ ಆರ್ಗಳು ಏನು ಮಾಹಿತಿಯನ್ನು ಬೆಳೆ ವಿವರವನ್ನು ದಾಖಲು ಮಾಡಿರ್ತಾರೆ ಅದನ್ನು ಪರಿಶೀಲನೆ ಮಾಡತಕ್ಕಂಥದ್ದು ಮುಖ್ಯ ಕರ್ತವ್ಯ ಅದರ ಜೊತೆಗೆ ವಿವರ ಸರಿ ಇದ್ದಲ್ಲಿ ಅವರು ಆ ವಿವರವನ್ನು ಅಂಗೀಕರಿಸ್ತಾರೆ ತಪ್ಪಿದ್ದಲ್ಲಿ ಅದನ್ನು ತಿರಸ್ಕರಿಸ್ತಾರೆ ಹಾಗೆಯೇ ಬೆಳೆ ಹೆಸರು ತಪ್ಪಿದ್ದಲ್ಲಿ ಅದನ್ನು ಬದಲಾವಣೆ ಮಾಡತಕ್ಕಂಥದ್ದು ಇವರ ಒಂದು ಕರ್ತವ್ಯ ಆಗಿರುತ್ತೆ ಹಾಗೆಯೇ ಒಂದೇ ತಾಕಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಸಮೀಕ್ಷೆಯನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ರೈತರಿಗೆ ನಾವು ಫೋನ್ ಮುಖಾಂತರ ಸಂಪರ್ಕ ಮಾಡಿ ಸರಿಯಾದ ಮಾಹಿತಿಯನ್ನು ಉಳಿಸಿ ಇತರೆ ಮಾಹಿತಿಯನ್ನು ನಾವು ತಿರಸ್ಕರಿಸಬೇಕಾಗತ್ತೆ ರೈತರು ಮತ್ತು ಖಾಸಗಿ ನಿವಾಸಿಗಳು ಅಪ್ಲೋಡ್ ಮಾಡಿದ ಮಾಹಿತಿಯು ತಪ್ಪಾಗಿದ್ದಲ್ಲಿ ಅದನ್ನು ಮರು ಸಮೀಕ್ಷೆಗೆ ಇಂತಿರು ನಾವು ಆ ಒಂದು ಮರು ಸಮೀಕ್ಷೆಯನ್ನು ಮಾಡಿಸಬೇಕಾಗುತ್ತೆ ಬೆಳೆ ಸಮೀಕ್ಷೆ ಕುರಿತು ರೈತರು ದಾಖಲಿಸುವ ಆಕ್ಷೇಪಣೆಗಳು ಅಬ್ಜೆಕ್ಷನ್ಗಳನ್ನು ಆಗಿಂದಾಗ್ಗೆ ನಾವು ಸ್ಥಳ ಪರಿಶೀಲನೆಯನ್ನು ಮಾಡಿ ನಮ್ಮ ಲಾಗಿನ್ನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಜಿ ಎ ಎಸ್ ಮ್ಯಾಪ್ ಲಭ್ಯವಿಲ್ಲದ ಅಥವಾ ಸರಿ ಇಲ್ಲದ ಗ್ರಾಮಗಳಲ್ಲಿ ಸಮೀಕ್ಷೆಗಾರರ ಜೊತೆಗೆ ಹೋಗಿ ನಾವು ಸಮೀಕ್ಷೆಯನ್ನು ನಡೆಸಬೇಕಾಗತ್ತೆ ಹಾಗೆಯೇ ಸಮೀಕ್ಷೆಗಾರರ ಪ್ರಗತಿ ಮತ್ತು ಸಮೀಕ್ಷೆಯ ಗುಣಮಟ್ಟವನ್ನು ಆಗಿಂದಾಗೆ ಪರಿಶೀಲಿಸತಕ್ಕಂಥದ್ದು ಸಹ ಮೇಲ್ವಿಚಾರಕರ ಕರ್ತವ್ಯ ಆಗಿರುತ್ತೆ ಕೆಲವೊಂದು ಗ್ರಾಮಗಳನ್ನು ನಾವು ಡಿಫೆಕ್ಟಿವ್ ಮ್ಯಾಪ್ ಅಂಥೇಳಿ ಈಗಾಗಲೇ ನೋಟಿಫೈ ಮಾಡಿದ್ದಾರೆ ಹಾಗೆಯೇ ಕೆಲವೊಂದು ಗ್ರಾಮಗಳಿಗೆ ಮ್ಯಾಪ್ ಜಿ ಎ ಎಸ್ ಮ್ಯಾಪ್ ಇರೋದಿಲ್ಲ ಇಂಥ ಗ್ರಾಮಗಳಲ್ಲಿ ಈ ಪಟ್ಟಿಯಲ್ಲಿರ್ತಕ್ಕಂತಹ ಗ್ರಾಮಗಳಲ್ಲಿ ಸರ್ವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ ಹಾಗೆಯೇ ಆ ಪಿ ಆರ್ಗಳ ಜೊತೆಗೆ ನಾವು ಹೋಗಿ ಸಮೀಕ್ಷೆಯನ್ನು ಮಾಡಿಸಬೇಕಾಗತ್ತೆ ಇಲ್ಲ ಅಂತೇಳಂದರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ನೋಡಿ ಇದು ಗ್ರಾಮದ ಗಡಿರೇಖೆ ಈ ಗ್ರಾಮದ ಗಡಿ ರೇಖೆ ಏನಿದೆ ಈ ಗ್ರಾಮದ ಗಡಿ ರೇಖೆಯಿಂದ ಹೊರಗಡೆ ಹೋಗಿ ಪಿ ಆರ್ಗಳು ಸರ್ವೆ ಮಾಡುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಇಲ್ಲಿ ಮ್ಯಾಪ್ ಆಫ್ ಆಗಿರೋದ್ರಿಂದ ನೀವು ಇಲ್ಲಿ ನೋಡ್ಬೋದು ಇಷ್ಟು ಪ್ಲಾಟ್ಗಳು ಸಹ ಗ್ರಾಮದ ಗಡಿ ರೇಖೆಯಿಂದ ಹೊರಗಡೆ ಹೋಗಿ ಸರ್ವೆ ಆಗಿರ್ತಕ್ಕಂಥದ್ದು ಅದೇ ಇಲ್ಲಿ ನೋಡಿ ಇಲ್ಲಿ ಪಿ ಕ ಸೂಪರ್ವೈಸರ್ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿದ್ರಿಂದ ಇದು ಗ್ರಾಮದ ಗಡಿ ರೇಖೆಯಿಂದ ಹೊರಗಡೆ ಕೇವಲ ಒಂದೇ ಒಂದು ಪ್ಲಾಟ್ ಮಾತ್ರ ಗಡಿ ರೇಖೆಯಿಂದ ಹೊರಗಡೆ ಹೋಗಿ ಸರ್ವೆ ಮಾಡಿದ್ದಾರೆ ಪಿ ಆರ್ ಇನ್ನು ಎಲ್ಲವೂ ಸಹ ಆ ಗಡಿ ರೇಖೆ ಒಳಗಡೆ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಇಂಥ ಗ ಗ್ರಾಮಗಳಲ್ಲಿ ಸೂಪರ್ವೈಸರ್ಗಳು ಹೆಚ್ಚಿನ ಮುಚ್ಚುವರ್ಜಿಯನ್ನು ವಹಿಸಿ ಸರಿಯಾದ ಸರ್ವೆ ನಂಬರಲ್ಲಿ ನಿಂತು ಸರ್ವೆ ಮಾಡೋದಕ್ಕೆ ಪಿ ಆರ್ಗಳಿಗೆ ಮಾರ್ಗದರ್ಶನ ಮಾಡಬೇಕಾಗತ್ತೆ ಹಾಗೆಯೇ ಈ ವರ್ಷದ ಒಂದು ಪ್ರಕ್ರಿಯೆಗೆ ನಾವು ಬಂದರೆ ಈ ವರ್ಷ ನಾವು ಮೇಲ್ವಿಚಾರಣೆ ಮಾಡಬೇಕು ಅಂತೇಳಂದರೆ ನಾವು ಕ್ರಾಪ್ ಸರ್ವೆ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟಿಗೆ ಲಾಗಿನ್ ಆಗಬೇಕಾಗತ್ತೆ ಇಲ್ಲಿ ನಾವು ವರ್ಷ ಮತ್ತು ಋತುವನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮುಂಗಾರು ಅಂತೇಳಿ ನಾವು ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಂಡಾದಮೇಲೆ ಈ ರೀತಿ ಲಾಗಿನ್ ಸ್ಕ್ರೀನ್ ಬರುತ್ತೆ ಇಲ್ಲಿ ಯೂಸರ್ ನೇಮ್ ಯೂಸರ್ ನೇಮ್ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಆಗಿರುತ್ತೆ ಹಾಗೆ ಪಾಸ್ವರ್ಡು ಈಗಾಗಲೇ ನಿಮಗೆಲ್ಲರಿಗೂ ಸಹ ನಾವು ಕಮ್ಯುನಿಕೇಟ್ ಮಾಡಿರ್ತೀವಿ ಡಿಫಾಲ್ಟ್ ಪಾಸ್ವರ್ಡ್ ಇರುತ್ತೆ ಆ ನಂತರ ನೀವು ಪಾಸ್ವರ್ಡನ್ನು ಬದಲಾಯಿಸ್ಕೋಬೇಕು ಲಾಗಿನ್ ಆದ ನಂತರ ನಾವಿಲ್ಲಿ ಮೆನು ಅಂತೇಳಿ ಬರುತ್ತೆ ಆ ಮೆನು ಮೇಲ್ಗಡೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಮೆನು ಮೇಲ್ಗಡೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮೂರು ಆಪ್ಷನ್ ಬರುತ್ತೆ ಏನು ಅಂತೇಳಿ ಅಂತಂದರೆ ಚೇಂಜ್ ಪಾಸ್ವರ್ಡ್ ಸೂಪರ್ವೈಸರ್ ವೆರಿಫಿಕೇಷನ್ ಸೂಪರ್ವೈಸರ್ ವೆರಿಫಿಕೇಷನ್ ಫಾರ್ ಫಾರ್ಮರ್ ಅಪ್ಲೋಡೆಡ್ ಅಂತೇಳಿ ಇಲ್ಲಿ ನಾವು ಇವಾಗ ಸದ್ಯ ಉಪಯೋಗಿಸ್ತಕ್ಕಂಥದ್ದು ಮೂರನೇ ಆಪ್ಷನ್ನು ಸೂಪರ್ವೈಸರ್ ವೆರಿಫಿಕೇಷನ್ ಫಾರ್ ಫಾರ್ಮರ್ ಅಪ್ಲೋಡೆಡ್ ಇದನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ಪಿ ಆರ್ಗಳು ಏನು ಸರ್ವೆ ಮಾಡ್ತಾರೆ ಆ ಒಂದು ಕ ಪ್ಲಾಟ್ಗಳ ಮಾಹಿತಿಯನ್ನು ನಾವು ಪರಿಶೀಲನೆ ಮಾಡೋದಕ್ಕೆ ಸೂಪರ್ವೈಸರ್ ವೆರಿಫಿಕೇಷನ್ ಅಂತ ಹೇಳಿದೆ ಎರಡನೇ ಆಪ್ಷನ್ನು ಅದನ್ನು ಆ ನಂತರದಲ್ಲಿ ಉಪಯೋಗಿಸಬೇಕಾಗುತ್ತೆ ಈ ರೀತಿ ಆಯ್ಕೆ ಮಾಡಿಕೊಂಡಾದಮೇಲೆ ನಾವಿಲ್ಲಿ ಹೋಬಳಿ ಮತ್ತು ನಮಗೆ ಸೂಪರ್ವಿಷನಿಗೆ ಕೊಟ್ಟಿರ್ತಕ್ಕಂತಹ ಗ್ರಾಮದ ಹೆಸರನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನಾವು ಗ್ರಾಮವನ್ನು ಡೌನಲ್ಲಿ ಹೋಬಳಿ ಮತ್ತು ಗ್ರಾಮವನ್ನು ಡೌನಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಆನಂತರ ನಮಗೆ ಇಲ್ಲಿ ಮೂರು ಆಪ್ಷನ್ ಸಿಗುತ್ತೆ ಇದು ಈ ವರ್ಷದ ಒಂದು ಸಣ್ಣ ಬದಲಾವಣೆ ಒಂದೇದೇನು ಅಂತೇಳಂದರೆ ಮ ಅಪ್ಲೋಡ್ ಕ ಮಾಡಿದ ಬೆಳೆ ದತ್ತಾಂಶದ ಏಕ ಗುಂಪಿನ ಪ್ಲಾಟ್ಗಳು ಅಂಥೇಳಿ ಹಾಗೆಯೇ ಎರಡನೇ ಆಪ್ಷನ್ ಏನಿದೆ ಒಂದಕ್ಕಿಂತ ಕ ಹೆಚ್ಚು ಕ ಸೆಟ್ ಡಾಟಾವನ್ನು ಹೊಂದಿರುವ ಪ್ಲಾಟ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ಮತ್ತು ಯಾವುದೇ ದಾಖಲಾ ದಾಖಲೆಗಳನ್ನು ಮೇಲ್ವಿಚಾರಕರಿಂದ ಅನುಮೋದಿಸಲಾಗಿಲ್ಲ ಅಂತೇಳಿ ಒಂದು ಎರಡನೇದು ಹಾಗೆಯೇ ಮೂರನೇದೇನಿದೆ ಒಂದಕ್ಕಿಂತ ಹೆಚ್ಚು ಸೆಟ್ ಡಾಟಾವನ್ನು ಅಪ್ಲೋಡ್ ಮಾಡಿದ ಪ್ಲಾಟ್ಗಳು ಮತ್ತು ಈಗಾಗಲೇ ಮೇಲ್ವಿಚಾರಕರಿಂದ ಅನುಮೋದಿಸಲ್ಪಟ್ಟ ಕನಿಷ್ಠ ಒಂದು ಸೆಟ್ ರೆಕಾರ್ಡ್ ಈ ರೀತಿ ಮೂರು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಇವು ಏನೇನು ಹೇಳುತ್ತೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಳ್ಳೋಣ ಕ ಮೊದಲನೇ ಆಪ್ಷನಲ್ಲಿ ಏನು ಸಿಗುತ್ತೆ ನಮಗೆ ಅಂತೇಳಂದರೆ ಅಂದರೆ ಒಂದು ಸರ್ವೆ ನಂಬರಿಗೆ ಅಥವಾ ಒಂದು ಪ್ಲಾಟಿಗೆ ಕೇವಲ ಒಂದು ಬಾರಿ ಮಾತ್ರ ಸಮೀಕ್ಷೆ ಆಗಿರುತ್ತೆ ಸೊ ಉದಾಹರಣೆಗೆ ಎಪ್ಪತ್ನಾಲ್ಕು ಬಾರ್ ನಾಲ್ಕು ಈ ಸರ್ವೆ ನಂಬರಿಗೆ ಒಬ್ಬ ರೈತರ ಜಮೀನಿಗೆ ಒಂದು ಬಾರಿ ಮಾತ್ರ ಬೆಳೆ ವಿವರ ದಾಖಲಾಗಿತ್ತೆ ಅಂಥ ಪ್ಲಾಟ್ಗಳು ನಮಗೆ ಈ ಮೊದಲನೇ ಆಪ್ಷನ್ನಲ್ಲಿ ಸಿಗುತ್ತೆ ಸೊ ಕ ಇದು ಮೊದಲನೇ ಆಪ್ಷನ್ ಆಯಿತು ಅಂತೇಳಂದರೆ ಎರಡನೇ ಆಪ್ಷನ್ನಲ್ಲಿ ನಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ತಾಕಿಗೆ ಅಥವಾ ಪ್ಲಾಟಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಬೆಳೆ ವಿವರ ದಾಖಲಾದ ಮತ್ತು ಯಾವುದೇ ಮಾಹಿತಿಯನ್ನು ಮೇಲ್ವಿಚಾರಕರು ಅಥವಾ ಸೂಪರ್ವೈಸರ್ಸ್ ಸೂಪರ್ವಿಷನ್ ಮಾಡದೇ ಇರೋ ಅಂಥ ಪ್ಲಾಟ್ಗಳು ಇಲ್ಲಿ ನಮಗೆ ಸಿಗುತ್ತೆ ಅಂದರೆ ಒಂದು ಪ್ಲಾಟಿಗೆ ಉದಾಹರಣೆಗೆ ಎಪ್ಪತ್ನಾಲ್ಕು ಬಾರ ಐದು ಅಂತೇಳಿ ಸರ್ವೆ ನಂಬರ್ ಇತ್ತು ಇದಕ್ಕೆ ಒಂದು ಸಲ ಹೋಗಿ ಕ ಪಿ ಆರ್ ಕ ಅಥವಾ ಬೇರೆ ಯಾರೋ ಒಬ್ಬರು ಹೋಗಿ ಸರ್ವೆ ಮಾಡ್ಕೊಂಡು ಬಂದಿರ್ತಾರೆ ಆನಂತರ ಇನ್ನೊಬ್ಬರು ಒರಿಜಿನಲ್ ರೈತರು ಹೋಗಿ ಸರ್ವೆ ಮಾಡಿರ್ತಾರೆ ಆನಂತರ ಮತ್ತೂ ಒಬ್ಬರು ಹೋಗಿ ಸರ್ವೆ ಮಾಡ್ಬೋದು ಸೊ ಈ ರೀತಿ ಮಲ್ಟಿಪಲ್ ಕ ಇದನ್ನು ಈ ಸಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದೇ ಪ್ಲಾಟಿಂಗ್ ಮಲ್ಟಿಪಲ್ ಕ ಟೈಮ್ಸ್ ನಾವು ಬೆಳೆ ವಿವರ ದಾಖಲು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಆ ರೀತಿ ದಾಖಲಾದಂತಹ ಮಲ್ಟಿಪಲ್ ಸೆಟ್ ಡ್ಯಾಟಾವನ್ನು ನಾವು ಈ ಎರಡನೇ ಕ ಆಪ್ಷನಲ್ಲಿ ಸಿಗ ಸಿಗುತ್ತೆ ನಮಗೆ ಇನ್ನು ಮೂರನೇ ಆಪ್ಷನ್ ಇದೆ ಈ ಮೂರನೇ ಆಪ್ಷನ್ನಲ್ಲಿ ಏನು ಸಿಗುತ್ತೆ ಅಂತೇಳಂದರೆ ಈ ಮೇಲಿನ ಒಂದು ಮತ್ತು ಎರಡನೇ ವರ್ಗದಲ್ಲಿ ಈಗಾಗಲೇ ಮೇಲ್ವಿಚಾರಣೆ ಮಾಡಿದ ನಂತರ ಅದೇ ತಾಕಿಗೆ ಮತ್ತೊಬ್ಬರು ಬೆಳೆ ವಿವರ ದಾಖಲಿಸಿದ ಪಟ್ಟಿ ಬರುತ್ತದೆ ಇಲ್ಲಿ ಅಂತ ಅಂದರೆ ನಾ ಈಗಾಗಲೇ ಉದಾಹರಣೆಗೆ ಇವತ್ತು ಕ ಒಂದನೇ ಆಪ್ಷನ್ನು ಅಥವಾ ಎರಡನೇ ಆಪ್ಷನ್ನು ಉಪಯೋಗಿಸ್ಕೊಂಡು ನಾವೀಗಾಗಲೇ ಮೇಲ್ವಿಚಾರಣೆ ಅಥವಾ ಸೂಪರ್ವಿಷನ್ ಮಾಡಿರ್ತೀವಿ ಒಂದು ಕ ಅಪ್ರೂವ್ ಮಾಡಿರ್ಬೋದು ಅಥವಾ ರಿಜೆಕ್ಟ್ ಮಾಡಿರ್ಬೋದು ಇವಾಗ ಸೂಪರ್ವಿಷನ್ ಇವತ್ತು ಆಗಿದೆ ಅಂತೇಳಂದರೆ ನಾಳೆ ಹೋಗಿ ಆ ಪ್ಲಾಟಿಗೆ ಬೇರೆ ಒಬ್ರು ಒಬ್ಬರು ಹೋಗಿ ಸರ್ವೆ ಮಾಡಿ ಮಾ ಬೆಳೆ ವಿವರವನ್ನು ದಾಖಲು ಮಾಡ್ಬೋದು ಸೊ ಆ ರೀತಿ ಈಗಾಗಲೇ ಸೂಪರ್ವಿಷನ್ ಆಗಿರ್ತಕ್ಕಂತಹ ಕ ತಾಕಿಗೆ ಮತ್ತೊಬ್ಬರು ಹೋಗಿ ಕ ಬೆಳೆ ವಿವರ ದಾಖಲೆ ಮಾಡಿದ್ರೆ ಅದು ನಮಗೆ ಈ ಮೂರನೇ ಆಪ್ಷನಲ್ಲಿ ಬಂದು ಕೂರುತ್ತೆ ಇಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತೇಳಂತಂದರೆ ಇಲ್ಲಿ ಹೊಸದಾಗಿ ಅಪ್ಲೋಡ್ ಆದ ಮಾಹಿತಿಯನ್ನು ತಪ್ಪಾಗಿದ್ದಲ್ಲಿ ಈಗಾಗಲೇ ಅನುಮೋದಿಸಿದ ಮಾಹಿತಿಯನ್ನೇ ಕ ಉಳಿಸಿಕೊಂಡು ಹೊಸದಾಗಿ ಏನು ದಾಖಲಿಸಿರ್ತಾರಲ್ಲ ಆ ಮಾಹಿತಿಯನ್ನು ನಾವು ರಿಜೆಕ್ಟ್ ಮಾಡ್ಬೋದು ಇಲ್ಲ ಅಂತೇಳಂದರೆ ಹೊಸದಾಗಿ ಇವತ್ತು ಏನು ಹೊಸದಾಗಿ ಅಪ್ಲೋಡ್ ಮಾಡಿರ್ತಾರೆ ಆ ಮಾಹಿತಿನೇ ಸರಿಯಾಗಿತ್ತು ಅಂತೇಳಂದರೆ ಈಗಾಗಲೇ ನಾವು ನಿನ್ನೆ ಸೂಪರ್ವಿಷನ್ ಮಾಡಿ ಒಂದು ಡಿಸಿಷನ್ ತೊಗೊಂಡಿರ್ತೀವಿ ಒಂದು ನಾವು ಒಂದು ಸೆಟ್ ಡಾಟಾವನ್ನು ಅಪ್ರೂವ್ ಮಾಡಿರ್ತೀವಿ ಸೊ ಅದು ಈಗಾಗಲೇ ಅಪ್ರೂವ್ ಮಾಡಿರೋದನ್ನು ರಿಜೆಕ್ಟ್ ಮಾಡಿ ಹೊಸದಾಗಿ ಅಪ್ರೂವ್ ಅಪ್ಲೋಡ್ ಮಾಡಿರೋ ಅಂಥ ಮಾಹಿತಿಯನ್ನು ನಾವು ಅನುಮೋದಿಸ್ಬೋದು ಸೊ ಇದಕ್ಕೆ ಅವಕಾಶ ಇರುತ್ತೆ ಉದಾಹರಣೆಗೆ ಅಂತೇಳಂದರೆ ಎಪ್ಪತ್ನಾಲ್ಕು ಬಾರ್ ನಾಲ್ಕು ಕ ನಾವು ಒಂದೇ ಇದರಲ್ಲಿ ಸೂಪರ್ವಿಷನ್ ಮಾಡಿದ್ವಿ ಒಂದೇ ಆಪ್ಷನ್ ಯೂಸ್ ಮಾಡಿಕೊಂಡು ಎಪ್ಪತ್ನಾಲ್ಕು ಬಾರ್ ಐದನ್ನು ನಾವು ಎರಡನೇ ಆಪ್ಷನ್ ಯೂಸ್ ಮಾಡಿಕೊಂಡು ನಾವು ಸೂಪರ್ವಿಷನ್ ಮಾಡಿದ್ವಿ ಈಗಾಗಲೇ ಮಾಡಿರ್ತೀವಿ ಆದರೆ ಈ ಎಪ್ಪತ್ನಾಲ್ಕು ಬಾರ್ ನಾಲ್ಕು ಅಥವಾ ಎಪ್ಪತ್ನಾಲ್ಕು ಬಾರ್ ಐದನೇ ಪ್ಲಾಟಿಗೆ ಅಂದರೆ ಈಗಾಗಲೇ ಮೇಲ್ವಿಚಾರಣೆ ಆಗಿರ್ತಕ್ಕಂತಹ ಪ್ಲಾಟಿಗೆ ನಾಳೆ ಹೋಗಿ ಇನ್ನೊಬ್ಬರು ಹೋಗಿ ಬೆಳೆ ವಿವರ ದಾಖಲಿಸಿದ್ರೆ ಅಂತಹ ಪ್ಲಾಟ್ನ ಮಾ ಮಾಹಿತಿ ನಮಗೆ ಮೂರನೇ ವರ್ಗದಲ್ಲಿ ಸಿಗುತ್ತೆ ಸೊ ಮೊದಲನೇ ಆಪ್ಷನ್ನ ನಾವು ಆದಷ್ಟು ಫಸ್ಟು ನಾವು ಕ್ಲಿಯರ್ ಮಾಡಬೇಕಾಗಿರೋ ಅಂಥದ್ದು ಸಿಂಗಲ್ ಡಾಟಾ ಸೆಟ್ ಇರತಕ್ಕಂತಹ ಆಪ್ಷನನ್ನು ಯೂಸ್ ಮಾಡಿಕೊಂಡು ಅಂದರೆ ಮೊದಲನೇ ಆಪ್ಷನ್ ಮೊದಲನೇ ವರ್ಗ ಇದೆಯಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ವಿವರ ಪಡೆಯಿರಿ ಅಂಥೇಳಿ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಾದ್ಮೇಲೆ ನಮಗೆ ಈ ರೀತಿಯ ಒಂದು ಸೆಟ್ ಆಫ್ ರೆಕಾರ್ಡ್ಸ್ ನಿಮಗೆ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸರ್ವೆ ಐ ಡಿ ಅಂತೇಳಿದೆ ಸರ್ವೆ ಐ ಡಿ ಇದು ಹೋದ ವರ್ಷ ಇರಲಿಲ್ಲ ಈ ವರ್ಷ ನಮಗೆ ಸಿಗುತ್ತೆ ಈ ನಂಬರ್ ಏನಿದೆ ಆ ಸರ್ವೆ ಇದನ್ನು ತೋರಿಸುತ್ತೆ ಇಲ್ಲೂ ಸಹ ನೀವು ನೋಡ್ಬೋದು ಈ ಶ ಒಂದು ಎಪ್ಪತ್ತು ಏಳು ಬಾರು ಒಂದು ಒಂದನೇ ಸರ್ವೆ ನಂಬರು ಕ ಎರಡು ಸಲ ನಮಗೆ ಎಂಟ್ರಿ ತೋರಿಸ್ತಾ ಇದೆ ಯಾಕೆ ಅಂತೇಳಂದರೆ ಅವರು ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆಯಲ್ಲಿ ಈರುಳ್ಳಿಯನ್ನು ಎರಡು ಎಕರೆ ಆರು ಗುಂಟೆ ಹಾಕಿದ್ದಾರೆ ತೊಗರಿಯನ್ನು ಎರಡು ಎಕರೆ ಇಪ್ಪತ್ತು ಗುಂಟೆ ಹಾಕಿದ್ದಾರೆ ಸೊ ಎರಡು ಬೆಳೆ ಇರೋದರಿಂದ ಇಲ್ಲಿ ಎಂಟ್ರಿ ಎರಡು ತೋರಿಸ್ತಾ ಇದೆ ಆದರೆ ಈ ಒಂದು ಸ ಸರ್ವೆ ಐ ಡಿ ಏನಿದೆ ಅದು ಸೇಮ್ ಇದೆ ಲಾಸ್ಟಿಗೆ ನೂರ ತೊಂಬತ್ತಾರಿದೆ ನೋಡಿ ಸರ್ವೆ ಐ ಡಿ ಸೇಮ್ ಇದೆ ಸೊ ಇದು ಸಿಂಗಲ್ ಸೆಟ್ ಆಫ್ ರೆಕಾರ್ಡೆ ಇದು ಯಾಕೆ ಅಂತೇಳಂದ್ರೆ ಬೆಳೆ ಕೈ ಎರಡು ಇರೋದ್ರಿಂದ ಇದು ಎರಡು ಸಲ ತೋರಿಸ್ತಾ ಇದೆ ಈ ರೀತಿಯಾದ ಡಾಟಾ ನಮಗೆ ಇಲ್ಲಿ ಮೊದಲನೇ ಆಪ್ಷನಲ್ಲಿ ಸಿಗುತ್ತೆ ಎರಡನೇ ಆಪ್ಷನಲ್ಲಿ ಏನು ಸಿಗುತ್ತೆ ಅಂತೇಳಂದರೆ ನೀವು ಇಲ್ಲಿ ನೋಡ್ಬೋದು ಎರಡು ಸೆಟ್ಟು ಕೋ ಸಿಗುತ್ತೆ ಇಲ್ಲಿ ನಾವು ಆ ಸರ್ವೆ ಐ ಡಿಯನ್ನು ನೋಡಿದ್ರೆ ನೋಡಿ ಇದರಲ್ಲಿ ಈ ಕೆ ಎರಡು ನೂರ ಸರ್ವೆ ಐ ಡಿ ಮೊದಲನೇ ಸೆಟ್ ಆಫ್ ರೆಕಾರ್ಡ್ ಆಗಿರುತ್ತೆ ನೂರ ಎಪ್ಪತ್ತೈದು ಎರಡನೇ ಸೆಟ್ ಆಫ್ ರೆಕಾರ್ಡ್ ಆಗಿರುತ್ತೆ ಸರ್ವೆ ನಂಬರ್ ಎಲ್ಲ ಸೇಮ್ ಇದೆ ಇದೇ ರೀತಿ ಎರಡೂ ಸೆಟ್ಟು ಒಂದರ ಕೆಳಗೆ ಬಂದು ಬಂದು ಕೂರುತ್ತೆ ಇಲ್ಲೇನಾಗಿದೆ ಉದಾಹರಣೆಗೆ ನಿಮಗೆ ತೋರಿಸ್ತೀನಿ ನೋಡಿ ಇವರು ಫಸ್ಟ್ ಹೋಗಿ ಕ ಏನು ಸರ್ವೆ ಮಾಡಿದರೆ ಬೆಳೆ ಕಟಾವಾದ ಪ್ರದೇಶ ಅಂಥೇಳಿ ಸೆಲೆಕ್ಟ್ ಮಾಡಿಕೊಂಡು ಕ ತೊಗರಿ ಅಂತೇಳಿ ದಾಖಲೆ ಮಾಡಿಬಿಟ್ಟಿದ್ದಾರೆ ಅದು ತಪ್ಪಾಗಿದೆ ಅನ್ನೋದು ಅವರಿಗೆ ರೈತರಿಗೆ ಅರಿವಾಗಿದೆ ಸೊ ಅದಕ್ಕೆ ಏನು ಮಾಡಿದ್ರು ಇನ್ನೊಂದು ಸಲ ಬೇರೆ ಮೊಬೈಲಿಂದ ಏನು ಮಾಡಿದ್ರು ಈ ರೀತಿ ತೊಗರಿ ಅಂತೇಳಿ ಕರೆಕ್ಟಾಗಿ ನಾಲ್ಕು ನಾಲ್ಕನೇ ಹಂತ ಬರುತ್ತಲ್ಲ ಬೆಳೆ ವಿವರ ದಾಖಲಿಸಿಯಲ್ಲಿ ಅಲ್ಲಿಗೆ ಹೋಗಿ ಅವರು ತೊಗರಿ ಅಂಥೇಳಿ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದಾರೆ ಸೊ ಈ ರೀತಿ ಎರಡು ಸೆಟ್ ಆಫ್ ಡೇಟಾ ನಮಗೆ ಈ ಒಂದು ಎರಡನೇ ಆಪ್ಷನಲ್ಲಿ ಇದಕ್ಕೆ ಮಲ್ಟಿಪಲ್ ಸೆಟ್ ಆಫ್ ಡಾಟಾ ಇದ್ದರೆ ಎರಡನೇ ಆಪ್ಷನ್ನಲ್ಲಿ ಸಿಗುತ್ತೆ ಸೊ ಇಲ್ಲಿ ನಾವೇನು ಮಾಡಬೇಕು ಒಂದನ್ನು ರಿಜೆಕ್ಟ್ ಮಾಡಬೇಕು ಒಂದನ್ನು ಅಪ್ರೂವ್ ಮಾಡಬೇಕು ಯಾವ್ದು ಸರಿ ಇದೆಯೋ ಅದನ್ನು ಅಪ್ರೂವ್ ಮಾಡಬೇಕು ಇನ್ನು ಮೂರನೇ ಆಪ್ಷನ್ಗೆ ನಾವು ಬಂದ್ವಿ ಅಂತೇಳಿ ಅಂತ ಅಂದರೆ ಇಲ್ಲಿ ಏನಾಗುತ್ತೆ ಇದು ಸಹ ಅದೇ ರೀತಿಯೇ ಮಲ್ಟಿಪಲ್ ಎಂಟ್ರಿ ಕೂತಿರುತ್ತೆ ಮಲ್ಟಿಪಲ್ ಡಾ ಡಾಟಾ ಸೆಟ್ ಇರುತ್ತೆ ಆದರೆ ಇಲ್ಲಿ ನೋಡಿ ಏನಾಗುತ್ತೆ ಈ ಒಂದು ಇದರಲ್ಲಿ ಇದೆಯಲ್ಲ ಮೇಲ್ವಿಚಾರಕರು ಮೇಲ್ವಿಚಾರಕರ ಅನುಮೋದಿತ ಸ್ಥಿತಿ ಅಂತೇಳಿ ಇಲ್ಲಿ ನಾಟ್ ಅಪ್ರೂವ್ಡ್ ಅಂತೇಳಿದೆ ಅದೇ ನೀವು ಈಗಾಗಲೇ ಸೂಪರ್ವಿಷನ್ ತೊಗೊಂಡಿರ್ತೀರಲ್ಲ ಅದು ಯಾವ ರೀತಿ ಬರುತ್ತೆ ಅಂತೇಳಂದರೆ ಇಲ್ಲಿ ಅಪ್ರೂವ್ಡ್ ಅಥವಾ ರಿಜೆಕ್ಟೆಡ್ ಅಂತೇಳಿ ಸೆಟ್ ಆಫ್ ಡಾಟಾ ಇಲ್ಲಿ ತೋರಿಸಿರ್ತದೆ ಸೊ ಅಪ್ರೂವ್ಡ್ ಅಂತೇಳಿ ಅನ್ನೋದು ಈಗಾಗಲೇ ಅಪ್ರೂವ್ ಆಗಿದೆ ಅಂಥೇಳಿ ರಿಜೆಕ್ಟ್ ಅಂತ ಅನ್ನೋದು ಈಗಾಗಲೇ ರಿಜೆಕ್ಟ್ ಸೂಪರ್ವಿಷನ್ ಮುಗಿದಿದೆ ಅಂತೇಳಿ ಈ ನಾಟ್ ನಾಟ್ ಅಪ್ರೂವ್ಡ್ ಅಂತೇಳಿ ಏನು ಬರುತ್ತೆ ಇದು ಹೊಸ ಸೆಟ್ ಆಫ್ ಡೇಟಾ ಅಂದರೆ ಆ ನಂತರ ನಾವು ಸೂಪರ್ವಿಷನ್ ಮಾಡಾದ ನಂತರ ಏನು ದಾಖಲು ಮಾಡ್ತಾರಲ್ಲ ಅದು ಹೊಸ ಸೆಟ್ ಆಫ್ ಡಾಟಾ ಆಗಿರುತ್ತೆ ನಾಟ್ ಆಫ್ ನಾಟ್ ಅಪ್ರೂವ್ಡ್ ಅಂತೇಳಿ ಬಂತು ಅಂತೇಳಂದ್ರೆ ಇದು ಮೂರನೇ ಆಪ್ಷನಲ್ಲಿ ಈ ರೀತಿ ನಮಗೆ ಕಾಣಸಿಗುತ್ತೆ ಇನ್ನು ಯಾವುದೇ ಇದನ್ನು ನಾವು ಬೆಳೆ ವಿವರವನ್ನು ಪರಿಶೀಲನೆ ಮಾಡಬೇಕು ಅಂತೇಳಂದರೆ ಅದರ ಕೊನೆಯಲ್ಲಿ ಛಾಯಾಚಿತ್ರ ವೀಕ್ಷಿಸಿ ಅಂತೇಳಿ ಛಾಯಾಚಿತ್ರ ವೀಕ್ಷಿಸಿ ಅಂಥೇಳಿ ಆಪ್ಷನ್ ಇರುತ್ತೆ ಅದರ ಮೇಲ್ಗಡೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಾದ ಮೇಲೆ ನಮಗೆ ಈ ರೀತಿ ಫೋಟೋ ಓಪನ್ ಆಗುತ್ತೆ ಸೊ ಆ ಕ ಜಮೀನಿನ ಫೋಟೋ ಓಪನ್ ಆದಾಗ ನಾವು ಫಸ್ಟು ಆದಷ್ಟು ಎಲ್ಲರನ್ನ ಗಮನ ಹರಿಸಿ ಫಸ್ಟ್ ನಾವೇನು ಮಾಡಬೇಕು ಅಂತೇಳಂದರೆ ಇಂತಹ ಕತಾಕುಗಳನ್ನು ಕ ನೋಡಬೇಕು ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ರೈತರು ನಿಂತಿದ್ದಾರೆ ಜೊತೆಗೆ ಬೆಳೆನೂ ಇದೆ ಆದರೆ ಮಿಸ್ಟೇಕ್ ಆಗಿ ಅವ್ರೇನು ಮಾಡಿದ್ದಾರೆ ತಪ್ಪಾಗಿ ಕೃಷಿಯೇ ಥರ ಅಂಥೇಳಿ ಎಂಟ್ರಿ ಮಾಡಿದ್ದಾರೆ ಸೊ ಇಂಥವು ಈ ಸಲ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗಿದೆ ಬೆಳೆ ಇರುವ ಭೂಮಿಯನ್ನು ಕೃಷಿಯೇ ಥರ ಎಂದು ನಮೂದಿಸುವುದು ಯಾಕೆ ಅಂತೇಳಂದರೆ ಫಸ್ಟಿಗೆ ನಮಗೆ ಕೃಷಿಯೇ ಥರ ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ ಫಸ್ಟಿಗೆ ಕೃಷಿಯೇ ಥರ ಆಪ್ಷನ್ ಇದೆ ಹಾಗಾಗಿ ಅವರು ರೈತರು ಏನು ಮಾಡೋವಂಥ ಚಾನ್ಸಸ್ ಇರುತ್ತೆ ಕೃಷಿಯೇ ಥರ ಅಂತೇಳಿ ಅಲ್ಲೇ ಫೋಟೋ ಕೇಳುತ್ತೆ ಏರಿಯಾನೂ ಕೇಳುತ್ತೆ ಹಾಗಾಗಿ ಕೃಷಿಯೇ ಥರಕ್ಕೇ ಫೋಟೋ ಹೊಡೆದು ಬೆಳೆ ಇರ್ತಕ್ಕಂಥ ಫೋಟೋನೇ ಹೊಡೆದು ಅಪ್ಲೋಡ್ ಮಾಡೋವಂಥ ಚಾನ್ಸಸ್ ಇದೆ ಯಾಕಂದರೆ ರೈತರಿಗೆ ಇದು ಮೊದಲನೇ ಸಾರಿ ಹಾಗಾಗಿ ಅಂತಹ ಕ ಏನಾರು ಇತ್ತು ಅಂತೇಳಂದರೆ ಅವನ್ನ ನಾವು ರಿಜೆಕ್ಟ್ ಮಾಡಿ ರೀಸರ್ವೆಗೆ ಹಾಕಬೇಕಾಗುತ್ತೆ ರೀಸರ್ವೆ ಯಾರು ಮಾಡ್ತಾರೆ ಪಿ ಆರ್ಗಳು ಮಾಡ್ತಾರೆ ಇನ್ನು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕ ಇದು ಅಂತೇಳಂತಂದರೆ ಇಲ್ಲಿ ನೋಡಿ ಬೆಳೆ ಕಟಾವಾದ ಪ್ರದೇಶ ಅಂಥೇಳಿ ಹಾಕಿದ್ದಾರೆ ಆದರೆ ನಮಗಿಲ್ಲಿ ತೊಗರಿ ಅಂತೇಳಿ ಬೆಳೆ ಹಾಕಿದ್ದಾರೆ ಸರಿ ಬಟ್ ಕಟಾವಾದ ಪ್ರದೇಶ ಅಂತೇಳಿ ಹಾಕಿದ್ದಾರೆ ಆದರೆ ಇಲ್ಲಿ ನಾವು ಫೋಟೋದಲ್ಲಿ ನೋಡಿದ್ರೆ ತೊಗರಿ ಬೆಳೆ ರೈತರ ಸಮೇತ ನಮಗೆ ತೊಗರಿ ಬೆಳೆ ನಿಂತಿರೋ ಬೆಳೆ ಕಾಣಿಸುತ್ತೆ ಕಟಾವಾದ ಪ್ರದೇಶ ಅಂತೇಳಂದರೆ ಅಲ್ಲಿ ಈಗಾಗಲೇ ಕಟಾವಾಗಿರೋ ಜಾಗದ ಫೋಟೋ ಇರಬೇಕಿತ್ತು ಆದರೆ ಇಲ್ಲಿ ಬೆಳೆ ನಿಂತಿದೆ ಸೊ ಹಾಗಾಗಿ ಆಗಲೇ ಒಂದು ಎಕ್ಸಾಂಪಲನ್ನು ತೋರಿಸಿದ್ನಲ್ಲ ಅದರದೇ ಇದು ಫೋಟೋ ಸೊ ಕ ಇಂಥ ಸಹ ಸಂದರ್ಭದಲ್ಲಿ ನಾವು ಇಂಥ ಕ ಪ್ಲಾಟನ್ನು ನಾವು ರಿಜೆಕ್ಟ್ ಮಾಡಬೇಕಾಗತ್ತೆ ಬೆಳೆ ಕಟಾವಾದ ಪ್ರದೇಶ ಅಂಥೇಳಿ ಒಂದು ವೇಳೆ ನಿಂತಿರೋ ಬೆಳೆಯ ಒಂದು ಕ ಫೋಟೋವನ್ನು ಹಾಕಿದರೆ ಅಂಥವನ್ನು ನಾವು ರಿಜೆಕ್ಟ್ ಮಾಡಿ ರಿಸರ್ವೆಗೆ ಕಳಿಸ್ಬೇಕಾಗತ್ತೆ ಇಲ್ಲೊಂದು ಕ ಇದಿದೆ ನೋಡಿ ಕೃಷಿಯೇ ಕ ಇದನ್ನು ಪಾಳು ಬಿದ್ದಿರ್ತಕ್ಕಂತಹ ಭೂಮಿ ಇದು ಇದು ಪಾಳು ಬುದ್ಧಿ ಬಿದ್ದಿರ್ತಕ್ಕಂತಹ ಭೂಮಿಯನ್ನು ಕೃಷಿಯೇ ಥರ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ಇಂತಹ ಸೆಟ್ ಆಫ್ ಡೇಟಾ ಬಂದರೂ ಸಹ ನಾವು ರಿಜೆಕ್ಟ್ ಮಾಡಬೇಕಾಗತ್ತೆ ಇನ್ನು ಕೃಷಿಯೇತರಕ್ಕೆ ಸರಿಯಾದ ಉದಾಹರಣೆ ಏನು ಅಂತೇಳಂದರೆ ಇಲ್ಲಿ ನೋಡಿ ಇಲ್ಲೊಂದು ಫ್ಯಾಕ್ಟ್ರಿ ಇದೆ ಅದನ್ನು ಅವರು ಕೃಷಿಯೇ ಥರ ಅಂತೇಳಿ ಹಾಕಿದ್ದಾರೆ ಇದು ಸರಿಯಾದ ಒಂದು ಉದಾಹರಣೆ ಹಾಗೆಯೇ ಇನ್ನು ಪಾಳು ಬಿದ್ದಿರೋ ಜಾಗಕ್ಕೆ ಒಂದು ಉದಾಹರಣೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಪಾಳಿದೆ ಸೊ ಅದನ್ನು ಕರೆಕ್ಟಾಗಿ ಪಾಳು ಅಂತೇಳಿ ಅವರು ದಾಖಲು ಮಾಡಿದ್ದಾರೆ ಇದು ಸರಿಯಾಗಿರ್ತಕ್ಕಂಥ ಒಂದು ಕ ಸರ್ವೆ ಮಾಡುವಂಥ ವಿಧಾನ ಇನ್ನು ಬೆಳೆ ದಾಖಲಿಸ್ಬೇಕಾದ್ರೂ ನೋಡಿ ಈ ಸಾಲು ಗುಂಟ ಫೋಟೋವನ್ನು ತೆಗೆದಿದ್ದಾರೆ ರೈತನ ನಿಲ್ಲಿಸಿ ಶೇಂಗಾ ಬೆಳೆ ಅಂತೇಳಿ ದಾಖಲು ಮಾಡಿದ್ದಾರೆ ಮೊದಲನೇ ಫೋಟೋ ಎರಡನೇ ಫೋಟೋದಲ್ಲಿ ಅವರು ಏನು ಮಾಡಿದ್ರು ಒಂದು ಶೇಂಗಾ ಗಿಡದ ಒಂದು ಹತ್ತಿರವಾಗಿರ್ತಕ್ಕಂಥ ಫೋಟೋವನ್ನು ಅವರು ತೆಗೆದ್ರು ಸೊ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಈ ಜೊತೆಗೆ ಇದು ನೋಡಿ ಮೆಕ್ಕೆಜೋಳ ಮೆಕ್ಕೆಜೋಳ ಸಾಲುಗುಂಟ ಒಂದು ಫೋಟೋ ಇಡೀ ಹೊಲ ಕಾಣಿಸೋ ಹಾಗೆ ರೈತರ ಜೊತೆಗೆ ಇನ್ನೊಂದು ಮೆಕ್ಕೆಜೋಳದ ಗಿಡ ಮಾತ್ರ ಕಾಣಿಸೋ ಹಾಗೆ ಎರಡನೇ ಫೋಟೋವನ್ನು ತೆಗೆದ್ರು ಇದು ಉತ್ತಮವಾಗಿರ್ತಕ್ಕಂಥ ಒಂದು ಸರ್ವೆ ಮಾಡ್ತಕ್ಕಂಥ ವಿಧಾನ ಇನ್ನು ಈ ಬಾರಿಯ ನಾವು ಕ ಸರ್ವೇನಲ್ಲಿ ನಮಗೆ ರೈ ಮೇಲ್ವಿಚಾರಕ ಟಿಪ್ಪಣಿಯಲ್ಲಿ ನಾವಲ್ಲಿ ಕ ಡೌನಲ್ಲಿ ಇಲ್ಲಿ ಮೇಲ್ವಿಚಾರ ಕ ಟಿಪ್ಪಣಿ ಅಂತೇಳಿರುತ್ತೆ ಅಲ್ಲಿ ನಾವು ಆಯ್ಕೆ ಮಾಡಿಕೊಂಡ್ರೆ ಇಷ್ಟು ಆಪ್ಷನ್ ಸಿಗತ್ತೆ ಒಂದು ವೇಳೆ ಅದು ನಾವು ಹಿಂಗಾರು ಬೆಳೆ ಏನಾರು ಆಗಿತ್ತು ಅಂತೇಳಂದರೆ ಉದಾಹರಣೆಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ವೆ ಆಗೋ ಅಂಥ ಟೈಮಲ್ಲಿ ನಮಗೆ ಗೋಧಿ ಸಿಗ್ಬೋದು ಸೊ ಅದು ಆ್ಯಕ್ಚುಲಿ ಹಿಂಗಾರು ಬೆಳೆ ಅಂತೇಳಿ ಇದಾಗಿರುತ್ತೆ ಅಥವಾ ಜೋಳ ಸಿಗ್ಬೋದು ಸೊ ಸಾಮಾನ್ಯವಾಗಿ ಹಿಂಗಾರಿನಲ್ಲಿ ಬೆಳೀತಕ್ಕಂಥ ಬೆಳೆ ಏನಾದರೂ ಈ ಮುಂಗಾರು ಸಮೀಕ್ಷೆಯಲ್ಲಿ ದಾಖಲಾಗಿತ್ತು ಅಂದರೆ ಆವಾಗ ನಾವು ಅದನ್ನು ಹಿಂಗಾರು ಬೆಳೆ ಅಂತೇಳಿ ನಾವು ಆಯ್ಕೆ ಮಾಡಿಕೊಂಡು ಸೇವ್ ಮಾಡಬೇಕಾಗತ್ತೆ ಜೊತೆಗೆ ಎರಡನೇ ಆಪ್ಷನ್ ಏನಿದೆ ದಾಖಲಿಸಿದ ವಿವರಗಳಿಗೆ ಹಾಗೂ ಛಾಯಾಚಿತ್ರದ ಚಿತ್ರದಲ್ಲಿ ಇರುವ ವಿವರಗಳಿಗೆ ತಾಳೆ ಇರದ ಕಾರಣ ಮರು ಸಮೀಕ್ಷೆಗೆ ಅಗತ್ಯವಿದೆ ಅಂದರೆ ಇದು ರೀಸರ್ವೆಗೆ ಕಳಿಸೋವಂಥ ಆಪ್ಷನ್ ಇನ್ನು ಫೋಟೋದಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇರೋ ಬೆಳೆಗೂ ಜೊತೆಗೆ ಆ ಬೆಳೆ ಹೆಸರು ಏನು ನಮೂದು ಮಾಡಿರ್ತಾರೆ ಅದಕ್ಕೂ ಹೊಂದಾಣಿಕೆ ಇತ್ತು ಅಂತೇಳಂದರೆ ಒಪ್ಪಿದೆ ಅಂತೇಳಿ ನಾವು ಕೊಡ್ತೀವಿ ಇಲ್ಲ ಅಂತಂದರೆ ಫೋಟೋದಲ್ಲಿ ಬೇರೆ ಬೆಳೆ ಕಾಣಿಸ್ತಾ ಇದೆ ಆದರೆ ಇವರು ಬೆಳೆ ಹೆಸರನ್ನು ತಪ್ಪಾಗಿ ಕ ಇದು ಮಾಡಿದ್ದಾರೆ ಅಂತೇಳಂದರೆ ಈ ನಾಲ್ಕನೇ ಆಪ್ಷನ್ ಏನಿದೆ ಛಾಯಾಚಿತ್ರದಂತೆ ಬೆಳೆ ಹೆಸರು ಪರಿಷ್ಕರಣೆ ಅಂದರೆ ಕ್ರಾಪ್ ನೇಮ್ ಚೇಂಜ್ ಸೊ ಈ ಆಪ್ಷನನ್ನು ನಾವು ಯೂಸ್ ಮಾಡ್ಬೋದು ಒಂದು ವೇಳೆ ಪೂರ್ತಿಯಾಗಿ ನಾವು ಅದ ಒಂದು ಸಮೀಕ್ಷೆಯನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಂದ್ರೆ ತಿರಸ್ಕರಿಸಿ ಅಂತೇಳಿ ನಾವು ಆಯ್ಕೆ ಮಾಡಬೇಕಾಗತ್ತೆ ಇದು ಈ ವರ್ಷದ ನಮ್ಮ ಲಾಗಿನ್ನಲ್ಲಿ ಸಿಗ್ತಾ ಇರ್ತಕ್ಕಂತಹ ಒಂದು ಟಿಪ್ಪಣಿಗಳು ಮೇಲ್ವಿಚಾರಕರ ಟಿಪ್ಪಣಿಗಳು ಸರಿಯಾದ ಟಿಪ್ಪಣಿಯನ್ನು ನಾವು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಟಿಪ್ಪಣಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಯ್ಕೆ ಮಾಡಿಕೊಂಡು ಒಂದು ವೇಳೆ ಕರೆಕ್ಟಾಗಿತ್ತು ಉದಾಹರಣೆಗೆ ಇಲ್ಲಿ ತೊಗರಿ ಬೆಳೆ ಕಾಣಿಸ್ತಾ ಇದೆ ಇಲ್ಲಿ ಬೆಳೆ ಹೆಸರು ತೊಗರಿ ಅಂತೇಳಿ ಹಾಕಿದ್ದಾರೆ ಅಂಥ ಟೈಮಲ್ಲಿ ನಾವು ಒಪ್ಪಿದೆ ಅಥವಾ ಅಂಗೀಕರಿಸಿದೆ ಅಂಥೇಳಿ ನಾವು ಹಾಕಿ ಇಲ್ಲಿ ಉಳಿಸು ಅಂತೇಳಿ ಇರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಉಳಿಸು ಅಂತೇಳಿ ಕ್ಲಿಕ್ ಮಾಡಾದಮೇಲೆ ಸೇವ್ ಸಕ್ಸಸ್ಫುಲಿ ಅಂಥೇಳಿ ಬರುತ್ತೆ ಇಲ್ಲಿ ಓಕೆ ಅಂಥೇಳಿ ಕೊಡ್ತೀವಿ ಅಲ್ಲಿಗೆ ಆ ಸೂಪರ್ವಿಷನನ್ನು ನಾವು ಸರ್ವೆಯನ್ನು ನಾವು ಒಪ್ಕೊಂಡಿದ್ದೀವಿ ಅಂಥೇಳಿ ಆಯಿತು ಸರಿ ಇದೆ ಅಂಥೇಳಿ ಒಂದು ವೇಳೆ ಮಲ್ಟ್ ಏನು ಎರಡನೇ ವರ್ಗದಲ್ಲಿ ಅಂದರೆ ಎರಡನೇ ಸೆಟ್ ಆಫ್ ಡೇಟಾ ಬರುತ್ತಲ್ಲ ಮಲ್ಟಿಪಲ್ ಎಂಟ್ರೀಸ್ ಅಂಥ ಸಂದರ್ಭದಲ್ಲಿ ನಾವು ಫಸ್ಟ್ ಏನು ಮಾಡಬೇಕಾಗತ್ತೆ ಯಾವ ಸೆಟ್ ಆಫ್ ಡೇಟಾನ ನಾವು ರಿಜೆಕ್ಟ್ ಮಾಡಬೇಕು ಅದನ್ನು ಫಸ್ಟ್ ರಿಜೆಕ್ಟ್ ಮಾಡ್ಕೋಬೇಕಾಗತ್ತೆ ರಿಜೆಕ್ಟ್ ಮಾಡಿದ ನಂತರನೇ ಅದು ನಮಗೆ ಏನು ಸರಿಯಾಗಿರೋ ಅಂಥ ಇದನ್ನು ಉಳಿಸಿ ಅಂತೇಳಿ ನಾವು ಕೊಟ್ಟರೆ ಸೇವ್ ತೊಗೊಳುತ್ತೆ ಇಲ್ಲ ಅಂತೇಳಿ ಅಂತಂದರೆ ದೆರ್ ಆರ್ ಮಲ್ಟಿಪಲ್ ರೆಕಾರ್ಡ್ಸ್ ಫಾರ್ ದಿಸ್ ಪ್ಲಾಟ್ ಪ್ಲೀಸ್ ರಿಜೆಕ್ಟ್ ದ ಅದರ್ ರೆಕಾರ್ಡ್ಸ್ ಆ್ಯಂಡ್ ಟ್ರೈ ಟು ಅಪ್ರೂವ್ ಸಿಂಗಲ್ ರೆಕಾರ್ಡ್ ಅಂಥೇಳಿ ಮೆಸೇಜನ್ನು ತೋರಿಸುತ್ತೆ ನಾವಿಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡ್ಕೊಂಡು ಏನು ಮಾಡಬೇಕು ಯಾವುದನ್ನು ರಿಜೆಕ್ಟ್ ಮಾಡಬೇಕೋ ಆ ಒಂದು ಇದನ್ನು ನಾವು ಫಸ್ಟು ತಿರಸ್ಕರಿಸಿದೆ ಅಂತೇಳಿ ಮೇ ಟಿಪ್ಪಣಿ ಹಾಕಿ ತಿರಸ್ಕರಿಸಬೇಕು ಉದಾಹರಣೆಗೆ ಇಲ್ಲಿ ನೋಡಿ ಎರಡು ಸೆಟ್ ಆಫ್ ಡೇಟಾ ಇತ್ತು ಬೆಳೆ ಕಟಾವಾದ ಪ್ರದೇಶ ಅಂತೇಳಿ ತೊಗರಿ ಹಾಕಿದ್ರು ಸ್ಟ್ಯಾಂಡಿಂಗ್ ಕ್ರಾಪ್ ತೊಗರಿ ಇತ್ತು ಸೊ ಇದನ್ನು ನಾವು ರಿಜೆಕ್ಟ್ ಮಾಡಬೇಕಾಗತ್ತೆ ತಿರಸ್ಕರಿಸಿದೆ ಅಂತೇಳಿ ನಾವು ಕ್ಲಿಕ್ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ ಆ ನಂತರ ಏನು ಕರೆಕ್ಟಾಗಿ ದಾಖಲು ಮಾಡಿರ್ತಾರೆ ಅದನ್ನು ನಾವು ಸೇವ್ ಅಂತೇಳಿ ಉಳಿಸಿ ಅಂತೇಳಿ ಕೊಟ್ರೆ ಅದು ಸೇವ್ ಆಗುತ್ತೆ ಸೊ ಇದೊಂದು ಸ್ವಲ್ಪ ನಾವು ಗಮನ ಹರಿಸ್ಬೇಕಾಗತ್ತೆ ಯಾವಾಗ ಎರಡನೇ ವರ್ಗದ ನಾವು ಎರಡನೇ ಆಪ್ಷನನ್ನು ಯೂಸ್ ಮಾಡಿಕೊಂಡು ಸೂಪರ್ವಿಷನ್ ಮಾಡ್ತಾ ಇರ್ಬೇಕಾರೆ ಇನ್ನು ಬೆಳೆ ಹೆಸರು ತಪ್ಪಾಗಿ ಇದ್ದಲ್ಲಿ ನಾವು ಸರಿಪಡಿಸೋದಕ್ಕೂ ಸಹ ಅವಕಾಶ ಇದೆ ಉದಾಹರಣೆಗೆ ಇಲ್ಲಿ ದ್ರಾಕ್ಷಿ ಬೆಳೆ ಕ ಇದು ಅಂತೇಳಿ ಕ ಹಾಕಿದರೆ ನಾವು ಅದನ್ನು ಏನಾದರೂ ಚೇಂಜ್ ಮಾಡಬೇಕು ಫೋಟೋದಲ್ಲಿ ಬೇಳೆ ಬೇರೆ ಬೆಳೆ ಕಾಣಿಸ್ತಾ ಇತ್ತು ನಮಗೆ ಅಂತೇಳಂದರೆ ಅದಕ್ಕೂ ಸಹ ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ಏನು ಛಾಯಾಚಿತ್ರದಂತೆ ಬೆಳೆಯ ಹೆಸರು ಪರಿಷ್ಕರಣೆಯನ್ನು ಟಿಪ್ಪಣಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಆವಾಗ ನಮಗೆ ಈ ರೀತಿ ಆಪ್ಷನ್ ಬರುತ್ತೆ ನಾವು ಈಗಾಗಲೇ ದಾಖಲಾಗಿರೋ ಬೆಳೆಯ ಹೆಸರು ಇಲ್ಲಿ ಕಾಣಿಸುತ್ತೆ ಜೊತೆಗೆ ಹೊಸ ಬೆಳೆ ಏನು ನಾವು ಅದನ್ನು ಬದಲಾವಣೆ ಮಾಡಬೇಕು ಬೆಳೆಯ ಹೆಸರು ಅದನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಆದರೆ ಇಲ್ಲಿ ನಮಗೆ ವಾರ್ಷಿಕ ಬೆಳೆಯಿಂದ ವಾರ್ಷಿಕ ಬೆಳೆಗೆ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಉದಾಹರಣೆಗೆ ನೋಡಿ ಮೆಕ್ಕೆಜೋಳ ಮೆಕ್ಕೆಜೋಳದ ಬದಲು ನಾವು ಬೇರೆ ಬೆಳೆ ಹಾಕಬೇಕು ಅಂತೇಳಂದರೆ ಕೇವಲ ವಾರ್ಷಿಕ ಬೆಳೆಗಳ ಪಟ್ಟಿ ಮಾತ್ರ ಬರುತ್ತೆ ತೊಗರಿ ಮೆಕ್ಕೆಜೋಳ ಕ ಮೆಕ್ಕೆಜೋಳ ಭತ್ತ ಜೋಳ ಶೇಂಗಾ ವಾರ್ಷಿಕ ಬೆಳೆ ಸಜ್ಜೆ ಸೊ ಮೆಕ್ಕೆಜೋಳದಿಂದ ನಾವು ಸಜ್ಜೆ ಅಂತೇಳಿ ನಾವು ಚೇಂಜ್ ಮಾಡ್ಬೋದು ಅದೇ ಮೆಕ್ಕೆಜೋಳದಿಂದ ನಾವು ದ್ರಾಕ್ಷಿ ಅಂತೇಳಿ ಮೆಕ್ಕೆಜೋಳ ಇರೋದನ್ನು ದ್ರಾಕ್ಷಿ ಅಂತೇಳಿ ಚೇಂಜ್ ಮಾಡೋದಕ್ಕೆ ಬರಲ್ಲ ಯಾಕಂದರೆ ದ್ರಾಕ್ಷಿ ಬಹುವಾರ್ಷಿಕ ಬೆಳೆ ಅದೇ ರೀತಿ ನಾವು ದ್ರಾಕ್ಷಿ ಏನು ಬಹುವಾರ್ಷಿಕ ಬೆಳೆ ಇದೆಯಲ್ಲ ಅದನ್ನು ಬಹುವಾರ್ಷಿಕ ಬೆಳೆಯಿಂದ ಬಹುವಾರ್ಷಿಕ ಬೆಳೆಗೆ ಮಾತ್ರ ನಾವು ಹೆಸರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ನೋಡಿ ಬೆಳೆ ದ್ರಾಕ್ಷಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಹೆಸರನ್ನು ಚೇಂಜ್ ಮಾಡೋಕ್ಕೋದ್ರೆ ಕೇವಲ ಬ ಬಹುವಾರ್ಷಿಕ ಬೆಳೆಗಳ ಹೆಸರು ಮಾತ್ರ ಬರುತ್ತೆ ಸೊ ಇದು ಮಾತ್ರ ಅವಕಾಶ ಇರುತ್ತೆ ವಾರ್ಷಿಕ ಬೆಳೆಯಿಂದ ವಾರ್ಷಿಕ ಬೆಳೆಗೆ ಬಹುವಾರ್ಷಿಕದಿಂದ ಬಹುವಾರ್ಷಿಕ ಬೆಳೆಗೆ ಮಾತ್ರ ನಾವು ಹೆಸರನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಯಾಕೆ ಅಂತೇಳಂದರೆ ವಾರ್ಷಿಕ ಬೆಳೆಯಲ್ಲಿ ನಾವು ಬಿತ್ತನೆ ದಿನಾಂಕ ತೊಗೊತೀವಿ ಬಹುವಾರ್ಷಿಕ ಬೆಳೆಯಲ್ಲಿ ಬಿತ್ತನೆ ದಿನಾಂಕ ತೊಗೊಳ್ಳೋಲ್ಲ ಅದು ಫಸ್ಲಿಗೆ ಬಂದಿದೆಯೋ ಇಲ್ಲೋ ಅಂತ ತೊಂತೀವಿ ಎಷ್ಟು ಗಿಡಗಳಿದಾವೆ ಅಂಥೇಳಿ ನಾವು ಮಾಹಿತಿಯನ್ನು ಸರ್ವೆ ಮಾಡೋವಂಥ ಸಂದರ್ಭದಲ್ಲಿ ತೊಗೊಂಡಿರ್ತೀವಿ ಸೊ ಆ ಫೀಲ್ಡ್ಸ್ಗಳು ಚೇಂಜ್ ಆಗೋದ್ರಿಂದ ವಾರ್ಷಿಕ ಬೆಳೆಯಿಂದ ವಾ ಬಹುವಾರ್ಷಿಕಕ್ಕೆ ಬಹುವಾರ್ಷಿಕದಿಂದ ವಾರ್ಷಿಕಕ್ಕೆ ಬದಲಾವಣೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿರೋದಿಲ್ಲ ಕೇವಲ ವಾರ್ಷಿಕದಿಂದ ವಾರ್ಷಿಕ ಬಹುವಾರ್ಷಿಕದಿಂದ ಬಹುವಾರ್ಷಿಕ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಇನ್ನು ನಾವು ಕ ಮೇಲ್ವಿಚಾರಣೆ ಮಾಡ್ತಾ ಇರ್ತೀವಿ ಸೊ ಎಷ್ಟು ಮಾಡಿದ್ದೀವಿ ನಾವು ಮೇಲ್ವಿಚಾರಣೆಯನ್ನು ಅನ್ನೋದನ್ನು ನೋಡೋದಕ್ಕೆ ವರದಿಗಳು ಬರುತ್ತೆ ಅಲ್ಲಿಗೆ ನಾವು ಎಮ್ ಐ ಎಸ್ ರಿಪೋರ್ಟ್ಸ್ ಅಂತೇಳಿ ಆಯ್ಕೆ ಮಾಡಿಕೊಂಡು ನಾವು ಸಮ್ಮರಿ ರಿಪೋರ್ಟ್ ಅಂತೇಳಿ ಬರುತ್ತೆ ಸಮ್ಮರಿ ರಿಪೋರ್ಟನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಈ ರೀತಿಯಾಗಿ ವರದಿ ಸಿಗುತ್ತೆ ಕೃಷಿಯೇತರ ಭೂಮಿ ಅಂತೇಳಿ ಎಷ್ಟು ಪ್ಲಾಟ್ ಕಾರ್ಡ್ ಆಗಿದ್ವು ಅದರಲ್ಲಿ ನಾವು ಎಷ್ಟು ಪ ಪರಿಶೀಲನೆ ಮಾಡಿದ್ವಿ ಎಷ್ಟು ಅಂಗೀಕರಿಸಿದ್ವಿ ಎಷ್ಟನ್ನು ಬೆಳೆಯನ್ನು ನಾವು ಬೆಳೆಯ ಹೆಸರನ್ನು ಬದಲಾವಣೆ ಮಾಡಿದ್ವಿ ಎಷ್ಟು ಬಾಕಿ ಇದ್ದಾವೆ ತಾಕುಗಳು ಅನ್ನೋದು ಮಾಹಿತಿ ನಮಗೆ ಈ ರೀತಿ ವರದಿಯಲ್ಲಿ ಸಿಗುತ್ತೆ ಸೊ ಇದಿಷ್ಟು ಮೇಲ್ವಿಚಾರಣೆ ಪದ್ಧತಿ ಬಗ್ಗೆ ಈ ವರ್ಷದ ಮೇಲ್ವಿಚಾರಣೆ ಪದ್ಧತಿ ಬಗ್ಗೆ ಇನ್ನು ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗ್ಬೋದು ಉದಾಹರಣೆಗೆ ಈ ರೀತಿ ನೀವು ಫೋಟೋವನ್ನು ಛಾಯಾಚಿತ್ರ ವೀಕ್ಷಿಸಿ ಅಂತೇಳಿ ಕ್ಲಿಕ್ ಮಾಡಿದಾಗ ಸ್ಕ್ರೀನ್ ಮೇಲ್ಗಡೆ ಈ ರೀತಿ ಒಂದು ಚಕ್ರ ಬಂದು ಕ ಪೂರ್ತಿ ಸ್ಕ್ರೀನ್ ಕಪ್ಪಿಗೆ ಕಾಣಿಸ್ಬೋದು ಇದು ಯಾಕೆ ಅಂತೇಳಂತಂದರೆ ಅವರು ರ ಸರ್ವೆ ಮಾಡಿರ್ತಕ್ಕಂತಹ ಮಾಹಿತಿ ಪೂರ್ತಿಯಾಗಿ ಅಪ್ಲೋಡ್ ಆಗಿಲ್ಲ ಅಂದರೆ ನಮಗೆ ಈ ರೀತಿ ಕಾಣಿಸುತ್ತೆ ಸೊ ಅವಾಗ ನಾವು ಏನು ಮಾಡಬೇಕು ಆ ಸಮೀಕ್ಷೆಗಾರರ ಇದು ನಮ್ಮ ಮೊಬೈಲ್ ನಂಬರು ನಮಗೆ ಇಲ್ಲಿ ಕಾಣ ಸಿಗುತ್ತೆ ಸೊ ಅಲ್ಲಿ ಆ ಮೊಬೈಲ್ ನಂಬರಿಗೆ ನಾವು ಫೋನ್ ಮಾಡಿ ನೀವು ಏನು ಸರ್ವೆ ಮಾಡಿ ಅಪ್ಲೋಡ್ ಮಾಡಿದ್ದೀರಲ್ಲ ಆ ಮಾಹಿತಿ ಪೂರ್ತಿಯಾಗಿ ಅಪ್ಲೋಡ್ ಆಗಿಲ್ಲ ನಮಗೆ ಫೋಟೋ ಬರ್ತಿಲ್ಲ ನೀವು ಇನ್ನೊಂದ್ಸಲಿ ನಿಮ್ಮ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಬಟನ್ ಮೇಲ್ಗಡೆ ಮಾ ಅಪ್ಲೋಡ್ ಮಾಡಲು ಮಾಹಿತಿ ಲಭ್ಯವಿಲ್ಲ ಅಂಥೇಳಿ ಬರೋ ತನಕ ಇಂಟರ್ನೆಟ್ ಸಂಪರ್ಕ ಇಟ್ಕೊಂಡು ನೀವು ಅಪ್ಲೋಡ್ ಮಾಡಿ ಇನ್ನೊಂದು ಸಲ ಅಂಥೇಳಿ ಹೇಳಿ ಅವರು ಅಪ್ಲೋಡ್ ಮಾಡಾದಮೇಲೆ ನಮಗೆ ಇಲ್ಲಿ ಫೋಟೋ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಸಾಮಾನ್ಯವಾಗಿ ಕಳೆದ ವರ್ಷವೂ ಸಹ ಬಂದಂತಹ ಒಂದು ಸಮಸ್ಯೆ ಯಾವಾಗ ಇಂಟರ್ನೆಟ್ ಸಂಪರ್ಕ ಸರಿ ಇಲ್ಲದಿರೋ ಅಂಥ ಸಂದರ್ಭದಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ ಆವಾಗ ಈ ರೀತಿ ಒಂದು ಸಮಸ್ಯೆ ನಮಗೆ ಕಂಡು ಬರುತ್ತೆ ಇನ್ನು ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಏನೇನಾಗ್ತವೆ ಅಂತೇಳಿ ಅಂತಂದರೆ ಈ ಸಲಿನೂ ಸಹ ಈ ಮಿಸ್ಟೇಕ್ಗಳು ಆಗ್ಬೋದು ಉದಾಹರಣೆಗೆ ಪೇರು ಅಥವಾ ಸೀಬೆಗೆ ಅವರು ಸೇಬು ಅಂಥೇಳಿ ದಾಖಲು ಮಾಡೋವಂಥ ಚಾನ್ಸಸ್ ಇದಾವೆ ಈ ರೀತಿ ಒಂದು ಉದಾಹರಣೆ ನಮಗೆ ಸಿಗ್ಬೋದು ಫೋಟೋದಲ್ಲಿ ನೋಡಿದ್ರೆ ನಮಗೆ ಪೇರ್ಲೆ ಗಿಡದ ಫೋಟೋ ಕಾಣಿಸ್ತಾ ಇರುತ್ತೆ ಆದರೆ ಕ ಈ ಒಂದು ಕ ಇದರಲ್ಲಿ ಕ್ರಾಪ್ ನೇಮಲ್ಲಿ ಅದು ಸೇಬು ಅಂತೇಳಿ ಆಗಿದೆ ಸೊ ಇಂಥ ಟೈಮಲ್ಲಿ ನಾವು ಬೆಳೆಯ ಹೆಸರನ್ನ ಬದಲಾವಣೆ ಮಾಡ್ಬೋದು ಕ್ರಾಪ್ ನೇಮ್ ಚೇಂಜ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಉದಾ ಜೊತೆಗೆ ಇನ್ನೊಂದು ನೋಡಿ ನಮ್ಮ ಭಾಗದಲ್ಲಿ ಕ ಬಾರೆ ಹಣ್ಣು ಸಿಗುತ್ತೆ ಸೊ ಬಾರೆ ಹಣ್ಣಿಗೆ ಅವರು ವುಡ್ ಆ್ಯಪಲ್ ಅಂತೇಳಿ ಅಥವಾ ಆ್ಯಪಲ್ ಬೇರ್ ಅಂತೇಳಿ ಕರೀತಾರೆ ಆ್ಯಪಲ್ ಬೇರ್ ಆ್ಯಪಲ್ ಬೇರನ್ನು ಸೆಲೆಕ್ಟ್ ಮಾಡೋ ಬದಲು ಬೈ ಮಿಸ್ಟೇಕ್ ಅವರು ಸೇಬು ಆ್ಯಪಲ್ ಅಂತೇಳಿ ಸೆಲೆಕ್ಟ್ ಮಾಡಿರ್ತಾರೆ ಸೊ ನಮಗೆ ಆ್ಯಪಲ್ಲಿ ಇಲ್ಲೆಲ್ಲೂ ಬರೋದಿಲ್ಲ ಜೊತೆಗೆ ಈ ಫೋಟೋದಲ್ಲಿ ನೋಡಿದ್ರೂ ಸಹ ಬಾರೆ ಗಿಡದ ಫೋಟೋ ಕಾಣಿಸ್ತಾ ಇರತ್ತೆ ಸೊ ಅಂಥ ಟೈಮಲ್ಲೂ ನಾವು ಕ್ರಾಪ್ ನೇಮ್ ಚೇಂಜನ್ನು ಆಪ್ಷನನ್ನು ಯೂಸ್ ಮಾಡಿ ಕ ಸೇವ್ ಅಂಥ ಟೈಮಲ್ಲಿ ನಾವು ಕ್ರಾಪನ್ನು ಬದಲಾವಣೆ ಮಾಡಿ ಸೇಬು ತೆಗೆದು ನಾವು ಬಾರೆ ಹಣ್ಣು ಅಂಥೇಳಿ ನಾವು ಹಾಕಿ ಸೇವ್ ಮಾಡಬೇಕಾಗತ್ತೆ ಇನ್ನು ಅದೇ ರೀ ಅದೇ ರೀತಿ ಮೆಣಸು ನೋಡಿ ಕ ಇದನ್ನು ಕರಿಮೆಣಸು ಅಂತೇಳಿ ಆ್ಯಕ್ಚುಲಿ ಇದು ಚಿಲ್ಲಿ ಪ್ಲಾಟ್ ಇರುತ್ತೆ ಅಂದರೆ ಚಿಲ್ಲಿ ಅಂತೇಳಿ ಅಂದರೆ ಮೆಣಸಿನಕಾಯಿನ ಜಮೀನಿರುತ್ತೆ ಬೆಳೆದಿರ್ತಕ್ಕಂಥ ಜಮೀನು ಅವರು ಮೆಣಸಿನಕಾಯಿ ಅಂತೇಳಿ ಹಾಕೋದ್ರ ಬದಲು ಏನು ಮಾಡಿದ್ದಾರೆ ಕರಿಮೆಣಸು ಅಂತೇಳಿ ಹಾಕಿದ್ದಾರೆ ಸೊ ಅಲ್ಲೂ ಸಹ ನಾವು ಒಂದು ಇದನ್ನು ಆದರೆ ಇಲ್ಲೇನಿದೆ ಇದನ್ನು ನಾವು ಹೆಸರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತೇಳಂದರೆ ಕರಿಮೆಣಸು ಏನಿದೆ ಕರಿಮೆಣಸು ಬಹುವಾರ್ಷಿಕ ಬೆಳೆಯಾಗುತ್ತೆ ನಾವು ಕ ಏನು ಮೆ ಮೆಣಸಿನಕಾಯಿ ಏನಿದೆ ಅದು ವಾರ್ಷಿಕ ಬೆಳೆಯಾಗುತ್ತೆ ಸೊ ಈ ಸಂದರ್ಭದಲ್ಲಿ ನಾವು ಅದನ್ನು ಬ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಅದು ಬಿಡೋದಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಮರು ಸಮೀಕ್ಷೆಗೆ ಹಾಕಬೇಕಾಗತ್ತೆ ಅದೇ ರೀತಿ ಇಲ್ಲಿ ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ ಮೇಲ್ವಿಚಾರಣೆ ತಪ್ಪಾಗಿ ಮರು ಸಮೀಕ್ಷೆಗೆ ಕಳಿಸಿರೋದು ಯಾಕೆ ಅಂತಂದರೆ ಇಲ್ಲಿ ನೋಡಿ ಇದರಲ್ಲಿ ಕ್ಲೀನಾಗಿ ಹತ್ತಿ ಬೆಳೆ ಕಾಣಿಸ್ತಾ ಇದೆ ಈ ಪ್ಲಾಟಲ್ಲಿ ಹತ್ತಿ ಬೆಳೆ ಕಾಣಿಸ್ತಾ ಇದೆ ಆದರೆ ಅವರು ಕ ಮೇಲ್ವಿಚಾರಕರು ಬೈ ಮಿಸ್ ಆಗಿ ಮರು ಸಮೀಕ್ಷೆಗೆ ಹಾಕ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ನಮ್ಮ ಮೇಲ್ವಿಚಾರಕೆಯನ್ನು ಮಾಡಬೇಕಾರೆ ಯಾರು ಮೇಲ್ವಿಚಾರಕರು ಇರ್ತಾರೋ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಕರೆಕ್ಟಾಗಿದೆಯೋ ಇಲ್ಲೋ ಅನ್ನೋದನ್ನು ನೋಡಿ ಪರಿಶೀಲನೆ ಮಾಡಿ ನಾವು ಕ ಅಪ್ರೂವನ್ನ ಮಾಡಬೇಕಾಗುತ್ತೆ ಅಥವಾ ರಿಜೆಕ್ಟ್ ಮಾಡಬೇಕಾರೆ ಅಷ್ಟೇ ಇವಾಗ ಕರೆಕ್ಟ್ ಇರೋ ಅಂಥ ಪ್ಲಾಟನ್ನು ನೀವು ರಿಜೆಕ್ಟ್ ಮಾಡಿದ್ರಿ ಅಂತೇಳಂದರೆ ಸುಮ್ಮನೆ ಸೂಪರ್ ಇವರಿಗೆ ಪಿ ಆರ್ಗಳಿಗೂ ಸಹ ತೊಂದರೆ ಆಗುತ್ತೆ ಮಾಡಿದ ಕೆಲಸನೇ ಮತ್ತೊಂದ್ಸಲಿ ಮಾಡಬೇಕಾಗುತ್ತೆ ಅವ್ರ ಆಸ ಆಸಕ್ತಿ ಕುಂಠಿತವಾಗುತ್ತೆ ಒಂದಿಷ್ಟು ಎಕ್ಸಾಂಪಲ್ಗಳು ಎಲ್ಲೆಲ್ಲಿ ತಪ್ಪಾಗ್ಬೋದು ಏನು ಅಂತೇಳಿ ಅದಕ್ಕೆ ಯಾವ ರೀತಿ ಮಾಡ್ಬೋದು ಅಂಥೇಳಿ ಇದಿಷ್ಟು ಮಾಹಿತಿ ನಿಮಗೆ ಕ ಮಾಹಿತಿ ಇರಲಿ ಅಂಥೇಳಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪೃಥ್ವಿ ಟಿ ಪಿ ಎಮ್ ಕೃಷಿ ಅಧಿಕಾರಿ ವಿಜಯಪುರ